ಮುಗ್ಧ ಹೆಣ್ಣು ಮಕ್ಕಳು. ಒಂದೂರಿನಲ್ಲಿ ಮನೋಜ್ ಎಂಬ ರೈತನಿದ್ದ. ಅವನು ತುಂಬಾ ಬಡವನಾಗಿದ್ದ. ಅವನ ಪರಿವಾರದಲ್ಲಿ ಅವನ ಹೆಂಡತಿ ಹಾಗೂ ಒಬ್ಬ ಮಗಳಿದ್ದಳು. ಮನೋಜನ ಹೆಂಡತಿ ಗರ್ಭವತಿಯಾಗಿದ್ದಳು. ಮನೋಜ್ ಅವಳಿಗೆ ಹೇಳುತ್ತಾನೆ, ಈ ಸರಿ ಭಗವಂತ ನಮ್ಗೆ ಹೆಣ್ಮಗು ಕೊಡದೇ ಇರಲಿ, ಒಂದು ಗಂಡ್ಮಗು ಕೊಡ್ಲಿ, ಸ್ವಲ್ಪ ಸಹಾಯ ಆದರೂ ಆಗುತ್ತೆ. ಹೆಣ್ಮಗು ಆದರೆ ನಮ್ಗೆ ತುಂಬಾ ಜವಾಬ್ದಾರಿಗಳು ಬರುತ್ತೆ, ಅವಳ ಮದ್ವೆ ಖರ್ಚು ಮತ್ತೊಂದು ಎಲ್ಲ ಇರುತ್ತೆ. ಮನೋಜನ ಹೆಂಡತಿ ಹೇಳುತ್ತಾಳೆ, ಹೌದು ಅಂದ್ರೆ ಈ ಸಲನೂ ನಮ್ಗೆ ಹೆಣ್ಮಗಿ ಆದ್ರೆ ಏನ್ರ ಮಾಡೋದು. ಸ್ವಲ್ಪ ಸಮಯದ ನಂತರ ಮನೋಜ್ನಿಗೆ ಮತ್ತೊಂದು ಹೆಣ್ಣು ಮಗು ಆಗುತ್ತದೆ. ಮನೋಜ್ ಹಾಗೂ ಅವನ ಹೆಂಡತಿ ತುಂಬಾ ದುಃಖಿತಗೊಳ್ಳುತ್ತಾರೆ ಹಾಗೂ ಅಳಲಾರಂಭಿಸುತ್ತಾರೆ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದಿವಾಗ, ಎರಡೆರಡ್ ಹೆಣ್ಮಗಿ ಮದ್ವೆ ಖರ್ಚನ್ನೆಲ್ಲ ನೋಡ್ಕೋಬೇಕಲ್ಲ, ಏನಪ್ಪ ಮಾಡೋದಿವಾಗ. ಮನೋಜ್ ಹೇಳುತ್ತಾನೆ, ಗಂಡ್ಮಗು ಆಗಿದ್ರೆ ದೊಡ್ಡವನಾದ್ಮೇಲೆ ದುಡ್ದು ನಮ್ಮನ್ ಸಾಕ್ತಿದ್ದ, ಹೆಣ್ಮಕ್ಳು ದುಡ್ದಿರೋ ದುಡ್ಡನ್ನೇ ಖರ್ಚು ಮಾಡಿ ಹೋಗ್ತಾರೆ. ಅವರಿಬ್ಬರು ತಮ್ಮ ಹೆಣ್ಣು ಮಕ್ಕಳನ್ನು ಪ್ರೀತಿಸುತ್ತಿರಲಿಲ್ಲ. ತುಂಬಾ ಬೇಜಾರಿನಿಂದ ಅವರಿಬ್ಬರನ್ನು ಸಾಕುತ್ತಿರುತ್ತಾರೆ. ನೋಡ ನೋಡುತ್ತಿದ್ದಂತೆ ಅವರಿಬ್ಬರು 7 ವರ್ಷದವರಾಗುತ್ತಾರೆ. ಮನೋಜ್ ಹಾಗೂ ಅವನ ಹೆಂಡತಿ ಸಣ್ಣ ಸಣ್ಣ ತಪ್ಪುಗಳಿಗೂ ತಮ್ಮ ಮಕ್ಕಳನ್ನು ಹೊಡೆಯುತ್ತಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಮನೆಗೆಲಸಗಳನ್ನು ಹೇಳುತ್ತಿದ್ದರು. ಆ ಚಿಕ್ಕ ಹೆಣ್ಣು ಮಕ್ಕಳು ತಮ್ಮ ಪುಟ್ಟ ಪುಟ್ಟ ಕೈಗಳಿಂದ ಕಸ ಗುಡಿಸುವುದು, ನೆಲ ಒರೆಸುವುದನ್ನ ಮಾಡುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಮನೋಜ್ನಿಗೆ ಗಂಡು ಮಗು ಆಗುತ್ತದೆ. ಮನೋಜ್ ಹಾಗೂ ಅವನ ಹೆಂಡತಿ ತುಂಬಾ ಖುಷಿಗೊಳ್ಳುತ್ತಾರೆ. ಮನೋಜ್ ಹಾಗೂ ಅವನ ಪತ್ನಿ ತಮ್ಮ ಗಂಡು ಮಗುವನ್ನು ತುಂಬಾ ಪ್ರೀತಿಸುತ್ತಾರೆ. ಅವನಿಗೆ ತುಂಬಾ ಚೆನ್ನಾಗಿ ಆಹಾರವನ್ನು ನೀಡುತ್ತಿದ್ದರು. ಮನೋಜನ ಹೆಣ್ಣು ಮಕ್ಕಳಾದ ರಿಯಾ ಮತ್ತು ಟಿಯಾ ತಮ್ಮನನ್ನು ತುಂಬಾ ಪ್ರೀತಿಸುತ್ತಿದ್ದರು ಹಾಗೂ ತಮ್ಮ ಕೈಯಾರೆ ತಮ್ಮನಿಗೆ ತಿನಿಸುತ್ತಿದ್ದರು. ಮನೋಜ್ ತನ್ನ ಮಗನಿಗಾಗಿ ಒಳ್ಳೆಯ ಆಹಾರವನ್ನು ತಂದು ಕೊಡುತ್ತಿದ್ದನು, ತನ್ನ ಹೆಣ್ಣು ಮಕ್ಕಳಿಗೆ ಏನೂ ತರುತ್ತಿರಲಿಲ್ಲ. ರಿಯಾ ಮತ್ತು ಟಿಯಾ ತುಂಬಾ ದುಃಖಿತಗೊಳ್ಳುತ್ತಾರೆ ಹಾಗೂ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾರೆ, ತಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಅವನಿಗೆ ಎಲ್ಲ ಒಳ್ಳೆ ವಸ್ತುಗಳನ್ನ ತಂದ್ಕೊಡ್ತಾರೆ, ನಮ್ಗೆ ಏನು ತಂದೆ ಕೊಡೋದಿಲ್ಲ. ರಿಯಾ ಮತ್ತು ಟಿಯಾ ತಮ್ಮ ತಂದೆಗೆ ಹೇಳುತ್ತಾರೆ, ಅಪ್ಪ ನಮ್ಗೂ ಹೊರಗಿಂದ ಏನಾದ್ರೂ ತಂದ್ಕೊಡಿ ಅಲ್ಲ, ನಮ್ಗೂ ಏನಾದ್ರೂ ಹೊರಗಡೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಮನೋಜ್ ಹೆಣ್ಣು ಮಕ್ಕಳ ಮೇಲೆ ಗದರುತ್ತಾನೆ ಹಾಗೂ ಹೇಳುತ್ತಾನೆ, ನಾನು ನಿಮ್ಮಿಬ್ಬರಿಗೂ ಏನು ಸಹ ತಂದ್ಕೊಡೋದಿಲ್ಲ, ಹೋಗಿ ಹೋ ಕೆಲಸ ಮಾಡಿ. ಅವರಿಬ್ಬರು ಅಳುತ್ತಾ ಅಲ್ಲಿಂದ ತೆರಳುತ್ತಾರೆ, ತಮ್ಮ ತಮ್ಮ ಕೆಲಸದಲ್ಲಿ ತೊಡಗುತ್ತಾರೆ. ಸ್ವಲ್ಪ ಸಮಯದ ನಂತರ ಊರಿನಲ್ಲಿ ಮದುವೆ ಇತ್ತು. ಮನೋಜ್ ತನ್ನ ಮಗನಾದ ಚೇತನಿಗೆ ಒಳ್ಳೆ ಬಟ್ಟೆಗಳನ್ನು ತಂದು ತೊಡಿಸುತ್ತಾನೆ ಹಾಗೂ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಕಡಿಮೆ ಗುಣಮಟ್ಟದ ಬಟ್ಟೆಗಳನ್ನು ತಂದುಕೊಡುತ್ತಾನೆ. ರಿಯಾ ಮತ್ತು ಟಿಯಾ ತುಂಬಾ ದುಃಖಿತಗೊಳ್ಳುತ್ತಾರೆ ಹಾಗೂ ಹೇಳುತ್ತಾರೆ, ಪಾ ತಮ್ಮನಿಗೋಸ್ಕರ ಎಷ್ಟು ಒಳ್ಳೆ ಬಟ್ಟೆ ತಂದಿದ್ದಾರೆ, ನಮಗ್ ನೋಡು ಎಂತ ಕೆಟ್ಟದಾಗಿರೋ ಬಟ್ಟೆ ತಂದಿದ್ದಾರೆ. ರಿಯಾ ಮತ್ತು ಟಿಯಾ ಮನೋಜ್ನಿಗೆ ಹೇಳುತ್ತಾರೆ, ಅಪ್ಪ ತಮ್ಮನಿಗೋಸ್ಕರ ಎಷ್ಟು ಒಳ್ಳೆ ಬಟ್ಟೆ ತಂದಿದ್ದೀರಾ, ನಮ್ಗೂ ಅಂತ ಒಳ್ಳೆ ಬಟ್ಟೆ ತಗೊಂಬಂದ್ಕೊಡಿ. ಮನೋಜ್ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಹೇಳುತ್ತಾನೆ, ಇಲ್ಲ ನಾನ್ ನಿಮ್ಗೆ ಏನು ಸಹ ತಂದ್ಕೊಡಲ್ಲ, ಚೇತನ್ ದೊಡ್ಡವನಾದ್ಮೇಲೆ ದುಡ್ದು ನಮ್ಮಿಬ್ಬರನ್ನು ಸಾಕ್ತಾನೆ, ಆದ್ರೆ ನೀವಿಬ್ರು ನಾನ್ ದುಡ್ದಿದ್ದ ಎಲ್ಲದನ್ನು ತಗೊಂಡು ಹೋಗಿ ನಿಮ್ ಗಂಡನ ಮನೇಲಿ ಜೀವನ ಮಾಡ್ತೀರಾ. ಟಿಯಾ ಮತ್ತು ರಿಯಾ ಮನೋಜ್ನಿಗೆ ಹೇಳುತ್ತಾರೆ, ಇಲ್ಲಪ್ಪ ನಾವು ಕೂಡ ದೊಡ್ಡವರಾದ್ಮೇಲೆ ದುಡಿಮೆ ಮಾಡ್ತೀವಿ, ನಾವು ನಿಮ್ಮನ್ನ ಸಾಕ್ತಿವಿ, ನಿಮ್ನ ಚೆನ್ನಾಗಿ ನೋಡ್ಕೋತೀವಿ. ಮನೋಜ್ ಹೇಳುತ್ತಾನೆ, ಓ ಹೌದಾ, ನೀವಿಬ್ರು ದುಡ್ದು ನಮ್ಮನ್ ಸಾಕ್ತೀರಾ. ಅವನು ನಗಲಾರಂಭಿಸುತ್ತಾನೆ ಹಾಗೂ ತನ್ನ ಮಕ್ಕಳಿಗೆ ಹೇಳುತ್ತಾನೆ, ಹೋಗಿ ಹೋಗಿ ಮನೆ ಕೆಲಸ ಮಾಡಿ. ರಿಯಾ ಮತ್ತೆ ಟಿಯಾ ಕೆಲಸವನ್ನು ಮಾಡುತ್ತಾರೆ. ಸಮಯ ಕಳೆಯುತ್ತಿದ್ದಂತೆ ಮೂವರು ದೊಡ್ಡವರಾಗುತ್ತಾರೆ. ಚೇತನ್ ಮುದ್ದಿನಿಂದ ಹಾಳಾಗಿದ್ದ, ಅವನು ಸರಿಯಾಗಿ ಓದುತ್ತಿರಲಿಲ್ಲ, ಯಾವಾಗಲೂ ಗೆಳೆಯರೊಂದಿಗೆ ಹೋಗುತ್ತಿದ್ದ, ಹೆಚ್ಚಿಗೆ ಖರ್ಚನ್ನ ಮಾಡುತ್ತಿದ್ದ. ಇದನ್ನೆಲ್ಲ ನೋಡಿ ಮನೋಜ್ ತುಂಬಾ ದುಃಖಿತಗೊಳ್ಳುತ್ತಾನೆ ಹಾಗೂ ತನ್ನ ಹೆಂಡತಿಗೆ ಹೇಳುತ್ತಾನೆ, ಚೇತನ್ ನಡವಳಿಕೆ ನಂಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಅವನು ಓದೋದ್ರಲ್ಲೂ ಹಿಂದೆ ಉಳಿದಿದ್ದಾನೆ ಮತ್ತೆ ಮನೆಯಲ್ಲೂ ಕೂಡ ಇರೋದಿಲ್ಲ, ಅವನು ಯಾವಾಗ್ಲೂ ಸ್ನೇಹಿತರ ಜೊತೆ ತಿರುಗಾಡ್ತಾನೆ ಇರ್ತಾನಲ್ಲ. ಮನೋಜನ ಹೆಂಡತಿ ಹೇಳುತ್ತಾಳೆ, ಓ ಸರಿಯಾಗಿ ಹೇಳಿದ್ರಿ, ಬರ್ಲಿ ಇವತ್ತು ಅವನು ಚೆನ್ನಾಗಿ ಬೈತೀನಿ. ಸಂಜೆ ಮನೆಗೆ ಚೇತನ್ ಬಂದಾಗ ಮನೋಜನ ಹೆಂಡತಿ ಚೇತನ್ಗೆ ಹೇಳುತ್ತಾಳೆ, ಮಗ ಇತ್ತಿತ್ತಲಾಗೆ ತುಂಬಾ ಓಡಾಡ್ತಿದ್ಯಾ ನೀನು, ಗೆಳೆಯಂದ್ರು ಅದು ಇದು ಅಂತ, ಹಿಂಗೆಲ್ಲ ಮಾಡ್ತಾ ಇದ್ರೆ ಯಾರು ನಿನ್ ಕೆಲ್ಸಾನು ಕೊಡಂಗಿಲ್ಲ. ಚೇತನ್ ಈ ಮಾತಿನಿಂದ ತುಂಬಾ ಕೋಪಗೊಳ್ಳುತ್ತಾನೆ ಹಾಗೂ ಮನೆ ಬಿಟ್ಟು ಹೋಗುತ್ತಾನೆ.
ಮನೋಜ್ ಹಾಗೂ ಅವನ ಪತ್ನಿ ತುಂಬಾ ಚಿಂತಿತಗೊಳ್ಳುತ್ತಾರೆ. ಚೇತನ್ನನ್ನು ತುಂಬಾ ಹುಡುಕುತ್ತಾರೆ. ಅವರಿಗೆ ಚೇತನ್ ಎಲ್ಲೂ ಕಾಣುವುದಿಲ್ಲ. ಚೇತನ್ ಮನೆ ಬಿಟ್ಟು ಹಾಸ್ಟೆಲ್ನಲ್ಲಿ ಸೇರುತ್ತಾನೆ. ಅವನು ಇಂಜಿನಿಯರಿಂಗ್ ಅನ್ನ ಕಲಿಯುತ್ತಾನೆ. ಅದೇ ಕಾಲೇಜಿನಲ್ಲಿ ಅವನ ಜೊತೆಗೆ ಓದುತ್ತಿದ್ದ ಒಬ್ಬ ಹುಡುಗಿಯೊಂದಿಗೆ ಅವನಿಗೆ ಪ್ರೀತಿಯಾಗುತ್ತದೆ. ಚೇತನ್ ಅವಳಿಗೆ ಮದುವೆಯಾಗುವಂತೆ ಹೇಳುತ್ತಾನೆ. ಅವಳು ತುಂಬಾ ಶ್ರೀಮಂತ ಕುಟುಂಬದವಳಾಗಿರುತ್ತಾಳೆ. ಅವಳು ಚೇತನ್ನಿಗೆ ಹೇಳುತ್ತಾಳೆ, ಸೈ, ನನ್ನ ತಂದೆಗ್ ನಾನೊಬ್ಳೆ ಮಗಳು, ಅದಕ್ಕೆ ಮನೆ ಅಳಿಯ ನೋಡ್ತಾ ಇದ್ದಾರೆ. ನೀನು ಮನೆ ಅಳಿಯ ಆಗ್ತೀಯ, ಹಾಗೆ ನಿನ್ ತಂದೆ ತಾಯಿನೂ ಮೀಚ್ ಮಾಡೋ ಹಾಗಿಲ್ಲ. ಮನೆಯನ್ನು ಬಿಟ್ಟಿದ್ದ ಚೇತನ್ ಆ ಹುಡುಗಿಯ ಮಾತನ್ನ ಒಪ್ಪುತ್ತಾನೆ. ಅವಳನ್ನು ಮದುವೆಯಾಗುತ್ತಾನೆ. ರಿಯಾ ಹಾಗೂ ಟಿಯಾ ಮನೋಜನ ಹತ್ತಿರ ತೆರಳುತ್ತಾರೆ ಹಾಗೂ ಹೇಳುತ್ತಾರೆ, ಅಪ್ಪ, ನಮ್ಮಿಬ್ಬರಿಗೂ ಜಾಬ್ ಸಿಕ್ತು, ನಾವಿಬ್ರು ನಿಮ್ನ ನೋಡ್ಕೊಳ್ತೀವಿ. ಮನೋಜ್ ಹಾಗೂ ಅವನ ಪತ್ನಿ ತುಂಬಾ ನಾಚಿಕೆಗೀಡಾಗುತ್ತಾರೆ ಹಾಗೂ ಯೋಚಿಸುತ್ತಾರೆ, ಯಾವ ಮಗಂಗೆ ನಾವು ಇಷ್ಟೊಂದು ಪ್ರೀತಿ ಕೊಟ್ಟವೋ ಅವನ್ ನಮ್ಮನ್ನ ಬಿಟ್ಟು ಹೋದ. ಆದ್ರೆ ಯಾವ ಹೆಣ್ಮಕ್ಳನ್ನ ನಾವು ಜವಾಬ್ದಾರಿ ಅಂತ ಅನ್ಕೊಂಡಿದ್ವೋ ಅವರಿವತ್ತು ದುಡ್ಡು ನಮ್ಮನ್ನ ಸಾಕ್ತೀವಿ ಅಂತಿದ್ದಾರೆ. ನಾವು ಎಂಥ ತಪ್ಪು ಮಾಡಿದ್ವಿ? ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಿದ್ವಿ. ಮನೋಜ್ ಹಾಗೂ ಅವನ ಹೆಂಡತಿ ಇಷ್ಟನ್ನ ಹೇಳಿ ಅಳಲಾರಂಭಿಸುತ್ತಾರೆ. ರಿಯಾ ಹಾಗೂ ಟಿಯಾ ಅವರ ತಂದೆ ತಾಯಿಗೆ ಹೇಳುತ್ತಾರೆ, ನೀವು ಅಳ್ಬೇಡಿಯಪ್ಪ, ನಿಮ್ನ ನಾವು ನೋಡ್ಕೊಳ್ತೀವಿ. ರಿಯಾ ಟಿಯಾಳಿಗೆ ಹೇಳುತ್ತಾಳೆ, ನೀನಲ್ಲ, ನಾನ್ ನೋಡ್ಕೊಳ್ತೀನಿ ಅಪ್ಪ ಅಮ್ಮನ್ನ, ನನ್ ಜೊತೆಗೆ ಇಟ್ಕೊಳ್ತೀನಿ. ಟಿಯಾ ಹೇಳುತ್ತಾಳೆ, ಇಲ್ಲ, ನಾನು ಇಟ್ಕೊಳ್ತೀನಿ. ಇಬ್ಬರು ಜಗಳವಾಡುತ್ತಾರೆ. ಆಗ ಮನೋಜ್ ಹೇಳುತ್ತಾನೆ, ನೀವಿಬ್ರು ಜಗಳ ಮಾಡ್ಬೇಡಿ, ನಾವು ಕೆಲವು ದಿನ ನಿನ್ ಜೊತೆಲಿ, ಇನ್ ಸ್ವಲ್ಪ ದಿನ ರಿಯಾ ಜೊತೆ ಇರ್ತೀವಿ. ಇಷ್ಟನ್ನ ಹೇಳಿ ಎಲ್ಲರೂ ನಗಲಾರಂಭಿಸುತ್ತಾರೆ. ಖುಷಿ ಖುಷಿಯಿಂದ ಇರಲು ಆರಂಭಿಸುತ್ತಾರೆ. ಇಂತಹ ಇತರ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನ ಒತ್ತಿ. ನಿಮ್ಮಿಂದ ಯಾವುದೇ ಕಥೆ ಮಿಸ್ ಆಗದಿರಲಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಬಾಯ್ ಬಾಯ್.